ನಮ್ಮೊಳಗಿನ ಅರಿವಿನಂತೆ ಬದುಕುವುದನ್ನು ಮನುಷ್ಯ ಕಲಿಯಬೇಕಿದೆ ಎಂದು ಸುದ್ದಿಮೂಲ ಪತ್ರಿಕೆ ಸಂಪಾದಕ ಬಸವರಾಜ್ ಸ್ವಾಮಿ ಹೇಳಿದರು. ಅವರು ರಾಯಚೂರು ನಗರದ SSRJ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಜ್ಞಾನ ಒಂದು ವಿಜ್ಞಾನ ವಿಶೇಷ ಉಪನ್ಯಾಸ ನೀಡಿದರು. ಪುಸ್ತಕದ ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡುವ ನಾವುಗಳು ನಮಗಾಗುವ ಸ್ವ ಅನುಭವದ ಆಧಾರದ ಜ್ಞಾನಕ್ಕೆ ಪ್ರಾಮುಖ್ಯತೆ ನೀಡುತ್ತಿಲ್ಲ ಎಂದರು. ಹೊಗಳಿದರೆ ಸಂತೈಸಿಕೊಳ್ಳುವ ನಾವು, ತೆಗಳಿದರೆ ಆಕ್ರೋಶವಾಗುತ್ತೇವೆ. ಅದಕ್ಕೆ ನಮ್ಮಲ್ಲಿನ ಅಜ್ಞಾನ ಕಾರಣ. ಜಪಾನ್ ಮೇಲಿನ ಪ್ರಬಲ ರಾಷ್ಟ್ರಗಳ ದಾಳಿ, ರಾಮಾಯಣ ಮಹಾಭಾರತ ಕಾವ್ಯಗಳಲ್ಲಿನ ಕಥೆಗಳು ಹುಟ್ಟಿದ್ದು ಅವರುಗಳ ಕಿವಿಗೆ ಬಿದ್ದ ಪದಗಳಿಂದಲೇ ಎಂದರು. ಜ್ಞಾನದ ಸೂತ್ರಗಳ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸಕರು ಅರಿಯಬೇಕಾದ ಅಗತ್ಯವಿದೆ. ವೈಜ್ಞಾನಿಕ ಚಿಂತನೆಗಳನ್ನು ಹುಟ್ಟಿಸುವ ಶಕ್ತಿ ಜ್ಞಾನಕ್ಕೆ ಇದೆ ಎನ್ನುವುದನ್ನು ಅರ್ಥ ಮಾಡಿಸಬೇಕಾಗಿದೆ. ಜ್ಞಾನವನ್ನು ಮಾರಾಟ ಮಾಡಲು ಖರೀದಿಸಲು ಬಾರದು. ಆದರೆ ಕಾರ್ಪೊರೇಟ್ ವಲಯದಲ್ಲಿ ಇತ್ತೀಚೆಗೆ ಜ್ಞಾನ ಸಹಿತ ಮಾರಾಟವಾಗುತ್ತಿದೆ ಎಂದರು. ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನದ ಜೊತೆಯೇ ಎಲ್ಲ ವಿಚಾರಗಳನ್ನು ಅರಿತುಕೊಳ್ಳಲು ಸಲಹೆ ನೀಡಿದರು. ಸಾಮರ್ಥ್ಯ ದೊಡ್ಡದು ವ್ಯಕ್ತಿಯಲ್ಲ. ಇಂದು ಲೋಕಾನುಭವದಲ್ಲೇ ಸುಖ ಕಾಣಲು ಹೋಗಿ ದುಃಖ ಅನುಭವಿಸುತ್ತಿದ್ದಾರೆ ಎಂದರು. ವಸ್ತುವಿನ ಸತ್ಯ ಗೊತ್ತಾದರೆ ಅದುವೇ ಸ್ವ ಅನುಭವ ಎನ್ನುವುದನ್ನು ಅರಿತುಕೊಳ್ಳಲು ಸಲಹೆ ನೀಡಿದರು. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನನಗೆ ಕಾಮರ್ಸ್ ಭಾಳ ಟಫ್ ಇರ್ತದ, ಅಕೌಂಟೆನ್ಸಿ ಭಾಳ ಟಫ್ ಇರ್ತದ, ಈ ಥರ ಹೇಳ್ತಾರೆ. ಅದರಲ್ಲೇ ಒಬ್ಬರು 100 ತೊಗೊಳ್ತಾರೆ, ಇನ್ನೊಬ್ಬರು 30 ತೊಗೊಳ್ತಾರೆ. ಏನು ಅದು ಕಾರಣ? ಏನು ಸ್ವಾನುಭವದ ಕೊರತೆ? ಅಲ್ಲಿ ಪಾಠ ಮಾಡುವಾಗ ಸರಿಯಾಗಿ ಕೇಳಿದರೆ ಸಾಕು, ಪೂರ್ತಿ ಬರೀಲಿಕ್ಕೆ ಬರ್ತದೆ. ಸರಿಯಾಗಿ ನೋಡಿದರೆ ಸಾಕು, ಕೇಳಿದರೆ ಸಾಕು, ಮನಸ್ಸು ಎಲ್ಲಿಗೆ ಹೋಗಬಾರ್ದು. ಸ್ವಾನುಭವವನ್ನು ನಾವು ಹೇಗೆ ಬಳಸ್ಕೋಬೇಕು ಅಂತ ಅನ್ನೋದು ನಮಗೆ ಗೊತ್ತೇ ಇಲ್ಲ. ದೃಶ್ಯದಲ್ಲಿ ಕೂಡ ನಮ್ಮ ಸ್ವಾನುಭವ ಹೇಗಿದೆ ಅಂತ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅರಿವಿನ ದೃಶ್ಯ ಹರಿತಕ್ಕಂಥ ಒಂದು ಸ್ವಾನುಭವದ ಕಣ್ಣು. ಇಲ್ಲಿ ಸ್ವಾನುಭವ ಯಾವಾಗ ಕೆಲಸಕ್ಕೆ ಬಂತು, ಲೋಕಾನುಭವ ಯಾವಾಗ ಕೆಲಸಕ್ಕೆ ಬಂತು? ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಸತ್ಯನಾರಾಯಣ್ ಅವರು, ಪಠ್ಯದ ಜೊತೆಗೆ ಇತರ ವಿಷಯಗಳನ್ನು ಅರಿಯುವ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಈ ಉಪನ್ಯಾಸವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಜ್ಞಾನ ಒಂದು ವಿಜ್ಞಾನವಾಗಿ ಬಳಸಿದಾಗ ಮಾತ್ರ ಗುರಿ ತಲುಪುವ ಜೊತೆಗೆ ಸಮಾಜದಲ್ಲಿ ವಿಶಿಷ್ಟ ವ್ಯಕ್ತಿಯಾಗಿ ಬದುಕಲು ಸಾಧ್ಯ ಎಂದು ತಿಳಿ ಹೇಳಿದರು. ಹೃದಯಪೂರ್ವಕವಾಗಿ ನಾನು ಸ್ವಾಗತ ಕೋರುತ್ತೆ. ನಂತರ ವಿದ್ಯಾರ್ಥಿಗಳು ವಿವಿಧ ವಿಚಾರಗಳ ಬಗ್ಗೆ ಸಂವಾದ ಮಾಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ರಾಜೇಶ್ವರಿ ಹಿರೇಮಠ್, ಡಾಕ್ಟರ್ ಅರುಣಾ ಹಿರೇಮಠ್, ಲೇಮಿಕಾ ರಾಣಿ, ವೆಂಕಟಪ್ಪ ನಾಯಕ್, ಹನುಮಂತ ನಾಯಕ್ ಸೇರಿ ವಿದ್ಯಾರ್ಥಿಗಳು ಇದ್ದರು.